ರಾಜಕೀಯ ಬಂದಾಗ ಸೋಲು ಗೆಲುವು ಮಾಮೂಲಿ ಗೆದ್ದೋರೆ ಊರಲ್ಲಿ ಕೆಲಸ ಮಾಡಬೇಕಾದ ತಪ್ಪು ನೀವು ಸೋತಿರೋರು ನೀವು ಬನ್ನಿ ಜನರ ಮುಂದೆ ಬನ್ನಿ ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಒಂದು ಯಾವುದೋ 20 ಮನೆಗೋ 30 ಮನೆಗೋ ಮಾಡಿ ಮಾಡ್ಬಿಟ್ಟು ಮುಂದಿನದಲ್ಲಿ ನೀವು ಹೋಗಿ ಜನರ ಮುಂದೆ ಏನು ಮಾಡಿದ್ರೆ ನೀವು ಸುಮ್ಮ ಸುಮ್ಮನೆ ಬಂದ್ಬಿಟ್ಟು ಅವ್ರ ಕೆಲಸ ಮಾಡೋರು ನೀವು ಡಿಸ್ಟರ್ಬ್ ಮಾಡ್ಕೊಂಡು ಮಾಡ್ತಾರೆ ಆನಿಕಲ್ ವಿಧಾನಸಭಾ ಕ್ಷೇತ್ರದ ಯಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀವಸಹಳ್ಳಿಯ ಗ್ರಾಮದಲ್ಲಿ ಯಮರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅರುಣ ವಿಜಯ ಕುಮಾರ್ ರವರ ನೇತೃತ್ವದಲ್ಲಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಹಾಗೂ ಬಡ ಕುಟುಂಬಗಳಿಗೆ ಉಚಿತವಾಗಿ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಪ್ರೋತ್ಸಾಹ ಧನವನ್ನು ಅರುಣ ವಿಜಯ ಕುಮಾರ್ ರವರು ವಿತರಿಸಿದರು ಇದೇ ಸಂದರ್ಭದಲ್ಲಿ ಬೀವಸಹಳ್ಳಿ ಕೆರೆ ಅಂಗಳದಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ಬಿ ಶಿವಣ್ಣ ಹಾಗೂ ಆನಿಕಲ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಬಾಬು ರೆಡ್ಡಿ ಯಮರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪವಿತ್ರ ಜಯಪ್ರಕಾಶ್ ತಾಲೂಕು ಪಂಚಾಯಿತಿ ಸದಸ್ಯರಾದ ಚಂದ್ರಕಲಾ ಟಿವಿ ಬಾಬು ಪಂಚಾಯಿತಿ ಉಪಾಧ್ಯಕ್ಷರಾದ ಸುರೋಚನಾ ರವಿಕುಮಾರ್ ಸದಸ್ಯರಾದ ರೇಖಾ ಚೇತನ್ ರಮೇಶ್ ರೆಡ್ಡಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ಯಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀವಸಹಳ್ಳಿ ಗ್ರಾಮದಲ್ಲಿ ಇವತ್ತು ಪರಿಸರದ ದಿನಾಚರಣೆ 5ನೇ ತಾರೀಕು ಆದರೂ ಕೂಡ ಮತ್ತೆ ಗಿಡ ನೆಡುವಂಥ ಒಂದನ್ನು ಕಂಟಿನ್ಯೂ ಮಾಡಿದ್ದಾರೆ ನಮ್ಮ ಬೀವಸಹಳ್ಳಿ ಗ್ರಾಮದಲ್ಲಿ ನಮ್ಮ ಪಂಚಾಯಿತಿ ಸದಸ್ಯರು ಮತ್ತು ಆ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಕೂಡ ಇದು ಮಾಡಿದ್ವಿ ಸುಮಾರು 1000 ಗಿಡ ನೆಡುವಂಥದ್ದು ಅದೇ ರೀತಿಯಾಗಿ ಆಟೋ ಚಾಲಕರಿಗೆ ಪಾಪ ಲಾಕ್ಡೌನ್ ಆಗಿ ಅವರು ಇವತ್ತು ಊಟ ಇಲ್ದಿರ ತುಂಬ ತೊಂದರೆಗಳಲ್ಲಿದ್ದಾರೆ ಅದಕ್ಕೆ ನಮ್ಮ ಪಂಚಾಯಿತಿಯ ಸದಸ್ಯರು ಇವತ್ತು ಅವರಿಗೆ ಸಹಾಯಧನ ಇವತ್ತು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಆಹಾರದ ಕಿಟ್ಗಳು ಬರ್ಜನತೆಗೆ ಇವತ್ತು ಆಹಾರದ ಕಿಟ್ಗಳು 300 ಕಿಟ್ಗಳನ್ನು ಇವತ್ತು ವಿತರಣೆ ಮಾಡಿದ್ದಾರೆ ತರಕಾರಿ ಮತ್ತು ಆಹಾರದ ದವಸ ಧಾನ್ಯಗಳು ಎಲ್ಲನೂ ಕೂಡ ಕೊಟ್ಟಿದ್ದಾರೆ ಇಂಥ ಕೆಲಸಗಳು ತುಂಬ ಮುಖ್ಯ ಇಂಥ ಸಂದರ್ಭದಲ್ಲಿ ಯಾಕೆ ಅಂತೇಳಿದ್ರೆ ಇವತ್ತು ಲಾಕ್ಡೌನ್ ಆಗಿ ಬಡವರು ಇವತ್ತು ಊಟ ಇಲ್ದಿರ ವಿಧಿ ಇಲ್ದಿರ ಮನೆಗಳಲ್ಲಿದ್ದಾರೆ ಪಾಪ ಅಂತ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ಅನುಕೂಲಸ್ಥರು ಈ ಕಡೆ ಗಮನ ಕೊಟ್ಟರೆ ಬಡವರಿಗೆ ಒಂದು ಸಹಾಯ ಆಗ್ತದೆ ಯಾಕೆಂದರೆ ಮನುಷ್ಯ ಶಾಶ್ವತ ಅಲ್ಲ ಅಟ್ಲೀಸ್ಟ್ ನಾವು ಮಾಡುವಂಥ ಕೆಲಸ ಶಾಶ್ವತವಾಗಿರ್ತದೆ ಅದರಲ್ಲೂ ಕೂಡ ಬಡವರು ಸೇವೆ ಮಾಡುವಂಥದ್ದು ತುಂಬ ಒಳ್ಳೆಯ ಕೆಲಸ ಅಂಥ ಕೆಲಸವನ್ನು ನಮ್ಮ ಪಂಚಾಯಿತಿ ಸದಸ್ಯರು ನಮ್ಮ ಜೆ ಪಿಯವರು ವಿಜಿ ನಮ್ಮ ಬಾಬು ಅವರು ಎಲ್ಲ ಸದಸ್ಯರು ಕೂಡ ಚೇತನ್ ಅವರು ರಮೇಶ್ ರೆಡ್ಡಿ ಅವರು ಚೇತನ್ ವಿಜಿ ಎಲ್ಲರೂ ಕೂಡ ಸೇರಿ ಮಾಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ವಿಶೇಷವಾಗಿ ಧನ್ಯವಾದಗಳು ನಮ್ಮ ಯಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 8 ಹಳ್ಳಿಗಳು ಬರ್ತವೆ 8 ಹಳ್ಳಿಗಳಿಗೂ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಜನರ ಜೀವ ಮತ್ತು ಜೀವನ ಎರಡನ್ನೂ ನೋಡ್ಕೊಳ್ತಾ ಇದ್ದಾರೆ ಜೀವ ಎಷ್ಟು ಮುಖ್ಯನೋ ಜೀವನನು ಅಷ್ಟೇ ಮುಖ್ಯ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಸೇರಿ 3500 ಕಿಟ್ಗಳನ್ನು ಎಲ್ಲ ಗ್ರಾಮ ಪಂಚಾಯಿತಿ 8 ಹಳ್ಳಿಗಳಿಗೂ ಮನೆ ಮನೆಗೂ ಕೊಟ್ಟಿದ್ದಾರೆ ಮತ್ತು ಮಾಸ್ಕು ಏನೇನು ಬೇಕೋ ಅದೇ ಜೀವ ಜೀವನ ಎರಡಕ್ಕೂ ಕೊಟ್ಟಿದ್ದಾರೆ ಮೆಡಿಷನ್ ಎಲ್ಲನೂ ಮಾಸ್ಕು ಎಲ್ಲ ನೋಡ್ಕೊಳ್ತಾ ಇದ್ದಾರೆ ಎಲ್ಲ ಒಳ್ಳೆ ಅಭಿವೃದ್ಧಿ ಆಗ್ತಾಯಿದೆ ಯಮರೆ ಪಂಚಾಯಿತಿ ನಮಗೆ ಒಂದು ಯಮರೆ ಗ್ರಾಮ ಪಂಚಾಯಿತಿಯಲ್ಲಿ ಪವಿತ್ರ ಜಯಪ್ರಕಾಶ್ ಅವರು ಮತ್ತು ಸುಲೋಚನಾ ರವಿಕುಮಾರ್ ಅವರನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡೋದಕ್ಕೆ ನಮಗೆ ಸಾಧ್ಯ ಆಯಿತು ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಯಮರೆ ಗ್ರಾಮ ಪಂಚಾಯಿತಿಯಲ್ಲಿ ಜೀವ ಜೀವನ ಎರಡನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಗಳನ್ನು ಅದೇ ಥರ ನಡೀತಾ ಇದೆ ಮತ್ತು ಈ ದಿನ ಹಳ್ಳಿ ಹಳ್ಳಿಯಲ್ಲೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನಾವು ಇವಾಗ ಸದ್ಯಕ್ಕೆ ಬೀವಸಹಳ್ಳಿಯಲ್ಲಿದ್ದೀವಿ ಇಲ್ಲಿ ಅವರೇ ತಿರ್ಗಾ ಇನ್ನೊಂದು ಸತಿ ಕಿಟ್ಟು ವಿತರಣಾ ಕಾರ್ಯಕ್ರಮ ಆಯ್ತು ನಮ್ಮ ಇದು ಕಿಟ್ಟು ವಿತರಣೆ ಕಿಟ್ಟು ಕೊಡ್ತಾ ಇದ್ದಾರೆ ಮತ್ತು ಅದೇ ರೀತಿ ಮರ ಗಿಡಗಳನ್ನೂ ನೆಟ್ಟು ಆಟೋ ಚಾಲಕರಿಗೂ ಸಹಾಯಧನ ಮಾಡ್ತಾಯಿದೆ ನೀಡಿದ್ದಾರೆ ಮತ್ತು ಲಸಿಕೆಗಳನ್ನೂ ಸಹ ಒಂದು 80% ಯಮರೆ ಗ್ರಾಮ ಪಂಚಾಯಿತಿ 8 ಹಳ್ಳಿ ವ್ಯಾಪ್ತಿಗಳಲ್ಲಿ 80% ಮುಗಿದಿದೆ ಇನ್ನೇನು ಇನ್ನು ಕೆಲವೇ ಇನ್ನೊಂದು ವಾರ 10 ದಿವಸದಲ್ಲಿ ಸಂಪೂರ್ಣವಾಗಿ ಎಲ್ರಿಗೂ ಲಸಿಕೆ ಕಾರ್ಯಕ್ರಮ ಅದು ಮುಗಿತದೆ ಲಸಿಕೆ ಕೊಡೋದಾಗುತ್ತೆ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಎಲ್ಲಿಗೆ ಕರೆದ್ರು ಬರ್ತಾಯಿದ್ದಾರೆ ಅವ್ರ ಸಹಾಯನೂ ತುಂಬ ಇದೆ ಇದರಲ್ಲಿ ಅವ್ರಿಗೂ ಧನ್ಯವಾದ ಬಾಬಣ್ಣವರಿಗೆ ತಾನೇ ಹೇಳಿದರೆ ಜೀವ ಜೀವನ ಎರಡೂ ಮುಖ್ಯ ನಿಜ ಈಗಾಗಲೇ ಯಮರೆ ಪಂಚಾಯತ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಾಬಣ್ಣವರು ಹೇಳಿದ ಸುಮಾರು 3.5 ಸಾವಿರ ಕಿಟ್ನ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ 8 ಗ್ರಾಮಗಳಲ್ಲೂ ಸಹ ನಮ್ಮ ಸದಸ್ಯರು ಹಂಚಿದ್ದಾರೆ
ಇದರ ಅಂಗವಾಗಿ ಮುಂದುವರೆದ ಭಾಗವಾಗಿ ಯಾಕಂದರೆ ನಾವು ಕೊಟ್ಟು ಈಗಾಗಲೇ 10 ದಿನ ಕಳೆದಿದೆ ಈ ಬಿ ಹೊಸಳ್ಳಿ ಗ್ರಾಮದ ನಮ್ಮ ಎಲ್ಲ ನಮ್ಮ 3 ಜನ ಸದಸ್ಯರು ವಿಜಯ್ ಕುಮಾರ್ ಮುಖ್ಯವಾಗಿ ನಮ್ಮ ಸುಲೋಚನಾ ರವಿಕುಮಾರ್ ಉಪಾಧ್ಯಕ್ಷರು ಚೇತನ್ ಮತ್ತು ನಮ್ಮ ರಮೇಶ್ ಇವರೆಲ್ಲರೂ ಸೇರಿ ಒಟ್ಟಾಗಿ ವಿಜಯ್ ಕೈ ಜೋಡಿಸಿ ಈ ದಿನ 300 ಕಿಟ್ಗಳನ್ನು ಆಹಾರ ದಿನಸಿ ಕಿಟ್ಗಳನ್ನು ಮತ್ತು ತರಕಾರಿಗಳನ್ನು ಈ ದಿನ ಹಂಚಿದ್ದಾರೆ ಮತ್ತು ಅದೇ ರೀತಿ ಸುಮಾರು 1000 ಗಿಡಗಳನ್ನು ಬಿಹೊಸಳ್ಳಿ ಗ್ರಾಮದ ಕೆರೆಯನ್ನು ಅಭಿವೃದ್ಧಿಪಡಿಸಲು ಪಣ ತೊಟ್ಟಿದ್ದಾರೆ ನಮ್ಮ ರಮೇಶ್ ಅವರಂತೂ ಸುಮಾರು 50 ಸರ್ತಿ ಕೇಳಿದ್ದಾರೆ ನಮ್ಮ ಕೆರೆಯನ್ನು ಡೆವಲಪ್ಮೆಂಟ್ ಮಾಡಬೇಕು ಮರ ಬೆಳೆಸಬೇಕು ಅದಕ್ಕೆ ನಾವು ಸಂಪೂರ್ಣ ಸಹಕಾರ ನಾವು ಪಂಚಾಯತಿಯಿಂದ ಕೊಟ್ಟಿದ್ದೀವಿ ಯಾಕಂದರೆ ಈಗಾಗ ಕೊರೋನಾನ ಆಕ್ಸಿಜನ್ಗೆ ನಾವು ಹೊಲ್ದಾಡ್ತಾ ಇದ್ದೀವಿ ಆಕ್ಸಿಜನ್ ಕೊಂಡ್ಕೊಂಡು ನಾವು ಜೀವನ ಉಸಿರಾಡ್ತಾ ಇದ್ದೀವಿ ಈ ಮರ ಬೆಳೆಸಿದ್ರೇ ಮುಂದಿನ ದಿನಗಳಲ್ಲಿ ಆಕ್ಸಿಜನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಏನು 1000 ಗಿಡ ಬೆಳೆಸ್ತಾರೆ ಮುಂದಿನ ವರ್ಷ ಅದು ದೊಡ್ಡದಾಗಿ ಬೆಳೀಲಿ ಮತ್ತು ಏನು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಬಾಬಾನವ್ರು ಹೇಳ್ದಂಗೆ ಜೀವಕ್ಕೆರಡಕ್ಕೂ ಬೆಲೆ ಕೊಟ್ಟಿದ್ದೀವಿ ಯಾಕಂದರೆ ಎಲ್ಲ 8 ಹಳ್ಳಿಗಳಲ್ಲೂ ನಮ್ಮ ಮೆಂಬರ್ಗಳು ಅತಿ ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ದಾರೆ ಸ್ಯಾನಿಟೈಸರ್ ಮುಖ್ಯವಾಗಿ ಸ್ಯಾನಿಟೈಸರ್ ಪ್ರತಿ ಯಾವುದೇ ಪೇಷೆಂಟು ಕೊರೋನಾ ಪಾಸಿಟಿವ್ ಬಂದರೆ ಆ ಮನೆಯಲ್ಲಿ 1/2 ಅವರಲ್ಲಿ ನಾವು ಸ್ಯಾನಿಟೈಸೇಷನ್ ಮಾಡ್ತಿದ್ದೀವಿ ಮತ್ತು ಬೀದಿ ಮನೆ ಸಂಜಿನಲ್ಲೂ ನಾವು ಸ್ಯಾನಿಟೈಸೇಷನ್ ಎಲ್ಲ ಹಳ್ಳಿಗಳಲ್ಲೂ ಮಾಡ್ತಿದ್ದೀವಿ ಮತ್ತು ಯಾವುದೇ ಒಂದು ಹೋಮ್ ಐಸೋಲೇಷನ್ನಲ್ಲಿರುವ ನಮ್ಮ ಇದು ಏನು ಕೊರೋನಾ ಪೇಷೆಂಟ್ಸ್ಗೆ ಯಾರೂ ಔಷಧವನ್ನು ಕೊಂಡ್ಕೋಬಾರ್ದು ಆ ಉದ್ದೇಶದಿಂದ ಬಿ ಯು ನಂಬರನ್ನು ಎಂಟ್ರಿ ಮಾಡಿ ಪಂಚಾಯತಿನಲ್ಲಿ ಫ್ರೀ ಮೆಡಿಸಿನ್ನು ಅವ್ರಿಗೆ 10 ದಿನಕ್ಕಾಗೋ ಮೆಡಿಸಿನ್ನ ನಾವು ಉಚಿತವಾಗಿ ಎಲ್ಲ 210 ಕುಟುಂಬಗಳಿಗೆ ನಾವು ಕೊಟ್ಟಿದ್ದೀವಿ ಅದರ ಎಂಟ್ರಿ ನಮ್ಮ ಪಂಚಾಯತಿನಲ್ಲಿದೆ ಯಾರು ಮೆಡಿಸಿನ್ ಇಲ್ದಿರ ಬಳಲಬಾರ್ದು ಆ ಒಂದು ಮೆಡಿಕಲ್ ಕಿಟ್ನ ಸಂಪೂರ್ಣವಾಗಿ ತೆಗೆದುಕೊಂಡ್ರೆ ಇಮ್ಮಿಡಿಯೇಟು ಹೋಮ್ ಐಸೋಲೇಷನಲ್ಲಿ ವಾಸಿಯಾಗುತ್ತೆ ಆ ಥರ ನಾವು ಪಂಚಾಯತಿನಲ್ಲಿ ಆಕ್ಷನ್ ತೊಗೊಂಡಿದ್ದೀವಿ ಮತ್ತು ಮಾಸ್ಕು N95 ಮಾಸ್ಕನ್ನ ನಾವು ಸುಮಾರು 15,000 N95 ಮಾಸ್ಕ್ ಕೊಟ್ಟಿದ್ದೀವಿ ಮತ್ತು ಸರ್ಜಿಕಲ್ ಮಾಸ್ಕ್ನ 12,000 ಸರ್ಜಿಕಲ್ ಮಾಸ್ಕ್ನ ನಮ್ಮ ಪಂಚಾಯತಿ ಸದಸ್ಯರುಗಳೇ ಅವರೇ ಸ್ವಂತ ಮನೆ ಮನೆಗೂ ಪ್ರತಿಯೊಬ್ಬ ಸಾರ್ವಜನಿಕಕ್ಕೂ ತಲುಪಿಸಿದ್ದಾರೆ ಆ ಒಂದು ಕಾರ್ಯದಲ್ಲಿ ನಾನು ಅವರು ಎಲ್ಲ ನಮ್ಮ ಮೆಂಬರ್ಗಳನ್ನ ನಾನು ಮತ್ತು ಎಲ್ಲ ಉಪಾಧ್ಯಕ್ಷರಿರ್ಬೋದು ಅಧ್ಯಕ್ಷರಿರ್ಬೋದು ಮತ್ತು ಮುಖ್ಯವಾಗಿ ಪಂಚಾಯತಿ ಸಿಬ್ಬಂದಿ PDO ಇರ್ಬೋದು ಸೆಕ್ರೆಟ್ರಿ ಎಲ್ಲ ಸಹಕಾರ ನೀಡಿದ್ದಾರೆ ಈ 3.5 ಸಾವಿರ ಕಿಟ್ ಹಂಚೋದ್ರಲ್ಲಿ ಎಲ್ಲ ನಮ್ಮ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಬಾಬಾನವರು ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಬಗ್ಗೆ ಹೇಳಿದ್ದಾರೆ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದಂಥ ಆನೇಕಲ್ ಶಾಸಕರಂಥ ಶಿವಣ್ಣವರು ನಮ್ಮ ಗುಡ್ಡಟ್ಟಿ ರಘು ಅವರು ಮತ್ತು ನಮ್ಮ ತಾಲೂಕು ಪಂಚಾಯತಿ ಸದಸ್ಯರಾದಂಥ ಈ ಭಾಗದ ಸದಸ್ಯ ಉಪಾಧ್ಯಕ್ಷರಾದಂಥ ಚಂದ್ರಕಲಾ ಟಿ ವಿ ಬಾಬು ಅವರು ಈ ಗ್ರಾಮದ ಸದಸ್ಯರುಗಳು ಮುಖಂಡರು ನಮ್ಮ ಬಾಬಾನವರು ಎಲ್ಲರೂ ಆಗಮಿಸಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಈ ಕೊರೋನಾ ಹೋಗಲಾಡಿಸಲು ಎಲ್ಲರೂ ಕೈ ಜೋಡಿಸೋಣ ಮುಂದಿನ ದಿನಗಳಲ್ಲಿ ಲಸಿಕೆ ಮುಖ್ಯವಾಗಿ ಲಸಿಕೆ ಪ್ರತಿ ಹಳ್ಳಿನಲ್ಲೂ ನಾವು ಕ್ಯಾಂಪ್ನ ಹಾಕ್ಸಿದ್ದೀನಿ ಲಸಿಕೆ ಅಭಿಯಾನ ಯಾಕಂದರೆ ಎರಡು ತಿಂಗಳಿಂದನೇ ನಾವು ಪಂಚಾಯತಿ ವ್ಯಾಪ್ತಿಯಲ್ಲಿ 8 ಹಳ್ಳಿಗಳಲ್ಲಿ ಯಾವ ಪಂಚಾಯತಿನಲ್ಲೂ ಹಾಕ್ಸಿರಲಿಲ್ಲ ಫಸ್ಟ್ ನಾವು ಪ್ರತಿ ಹಳ್ಳಿನಲ್ಲೂ ನಾವು ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ಲಸಿಕೆ ಅಭಿಯಾನ ಸ್ಟಾರ್ಟ್ ಮಾಡಿದ್ದು ನಮ್ಮ ಎಮ್ರೆ ಪಂಚಾಯತಿ ಫಸ್ಟ್ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಅದರ ಮುಂದುವರಿದ ಭಾಗವಾಗಿ ಈಗಲೂ ಸಹ ಪ್ರತಿ ಹಳ್ಳಿನಲ್ಲೂ 4 ದಿನಕ್ಕೆ ಒಂದು ಸರ್ತಿ ಬಂದು ನಮ್ಮ ಲಸಿಕೆ ಅಭಿಯಾನ ಲಸಿಕೆಯನ್ನು ಹಾಕ್ತಾ ಇದ್ದಾರೆ 18+ ಮುಗಿತಾ ಬಂದಿದೆ 45+ ಸುಮಾರು ಜನ 90% ಮುಗಿದಿದೆ ಇನ್ನು ಕೇವಲ ಇನ್ನೊಂದು 10-15 ದಿನದಲ್ಲಿ 100% ನಾವು ಎಲ್ಲ ಲಸಿಕೆನ ಎಲ್ರಿಗೂ ಕೊಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲನ ಊರಿನ ಸಾರ್ವಜನಿಕರಿರ್ಬೋದು ನಮ್ಮ ಲೀಡರ್ಗಳಿರ್ಬೋದು ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಡಿ ಹೊಸಳ್ಳಿನಲ್ಲಿ ಈ ದಿನ ಡಿ ಶಿವಣ್ಣನವರು ಹಾಗೂ ಇದು ಜಿಲ್ಲಾ ಪಂಚಾಯತಿಯವರು ತಾಲೂಕು ಪಂಚಾಯತಿಯವರು ಸದಸ್ಯರಾದ ವೈಸ್ ಚೇರ್ಮನ್ ಆದ ಸುಲೋಚನಾ ರವಿಯವರು ರೇಖಾ ಚೇತನ್ ಅವರು ರಮೇಶ್ ಅವರು ಈ ದಿನ ಏನು COVID-19 ಏನು ಜನಗಳಿಗೆ ತುಂಬ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಇದೊಂದು ಸಹಾಯ ಮಾಡ್ತಾ ಇದ್ದೀವಿ ಸಹಾಯಧನವನ್ನು ಕೊಡ್ತಾ ಇದ್ದೀವಿ ಏನು 25 kg ಅಕ್ಕಿ ಎಣ್ಣೆ ಬೇಳೆ ಈ ಥರ ತರಕಾರಿಗಳನ್ನು ಕೊಡ್ತಾ ಇದ್ದೀವಿ ಹಾಗೂ ವಿಜಯ್ ಕುಮಾರ್ ಅವರ ಆಗಿರ್ಬೋದು ತುಂಬ ಜನನೇ ಸಹಾಯ ಮಾಡಿದ್ದಾರೆ ಇದಕ್ಕೆ ಇನ್ನು ಮುಂದೆನೂ ಇದೇ ರೀತಿ ನಾವು ಜನಗಳ ಸೇವೆ ಮಾಡೋಕ್ಕೆ ಇಷ್ಟ ಬಯಸ್ತೀವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಬಿ ಹೊಸಳ್ಳಿಯಲ್ಲಿ ಮಾಜಿ ಅಧ್ಯಕ್ಷರಾದಂಥ ಅರುಣ ವಿಜಯ್ ಕುಮಾರ್ ಮತ್ತು ಎಲ್ಲ ಸದಸ್ಯರುಗಳು ಎಲ್ಲ ಮೆಂಬರ್ಗಳು ಸೇರಿ ಫುಡ್ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ ಹಂಗಾಗಿ ಈ ಫುಡ್ ಕಿಟ್ ವಿತರಣೆಯಿಂದ MLA ಮತ್ತು ಸದಸ್ಯರುಗಳಿಗೂ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಈ ಒಂದು ಕೋವಿಡ್ ಮಹಾಮಾರಿ ಕಾಯಿಲೆಯಿಂದ ನೀವು ಸೋಷಿಯಲ್ ಡಿಸ್ಟೆನ್ಸ್ ಇರಿ ಮಾಸ್ಕ್ ಧರಿಸಿ ಆವಾಗವಾಗ ಸ್ಯಾನಿಟೈಸರ್ ಯೂಸ್ ಮಾಡಿ ಎಂದು ಹೇಳ್ತಾ
ಈಗ ಗೊತ್ತಿರೋಂಥದ್ದು ನಿಮ್ಮ ಮಾಧ್ಯಮದವ್ರಿಗೆ ಏನಿಲ್ಲ, ಇಡೀ ನಮ್ಮ ವಿಶ್ವದಲ್ಲೇ COVID-19 ಏನು ಹೇಳ್ಕೊಂಡು ಅದರಲ್ಲಿ ನಮ್ಮ ದೇಶ ಯಾವ ಇವತ್ತು ಎಷ್ಟು ಸಮಸ್ಯೆ ಬಂದಿದೆ, ಅದರಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಲ್ರೆಡಿ ನಮ್ಮ ಊರಿನಲ್ಲಿ ಈಗ ಹಾಲಿ ಇರತಕ್ಕಂಥ ಸದಸ್ಯರು ಇನ್ನು ಆಲ್ರೆಡಿ ಒಂದು ತಿಂಗಳಿಂದ ಪಂಚಾಯತಿ ಕಡೆಯಿಂದ ಮಾಸ್ಕು, ಕೋವಿಡ್ ಇಂಜೆಕ್ಷನ್ ಇರ್ಬೋದು ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಪಂಚಾಯತಿ ಕಡೆಯಿಂದ ಕಿಕ್ ತೊಗೊಂಡಿದ್ರು, ಮನೆ ಮನೆಗೂ ಅವರು ಕೊಟ್ಕೊಂಬಂದಿದ್ದಾರೆ ಪಂಚಾಯತಿ ಕಡೆಯಿಂದ ಆಕ್ಷನ್ ಪ್ಲಾನ್ ಮಾಡಿ ಅವರೇ ಎಲ್ಲ ಎಂಟಳ್ಳಿಗೂ 3,000 ಕಿಟ್ಟು ಹಂಚಿದ್ದಾರೆ. ಅದಾದಮೇಲೆ ಇನ್ನೇನದು 15 ದಿನ ಆಗಿರ್ಬೋದು, ಮತ್ತೆ ಈಗ ಎಣ್ಣೆ ಬಾರಿಗೆ ಇಲ್ಲಿ ಅಜಿಮ್ ಪ್ರೇಮ್ಜಿ ಅಂತ ಕಂಪ್ನಿಯವ್ರ ಹತ್ರ ನಾವು ಕೇಳ್ಕೊಂಡ್ರೆ ಸರ್ ನಮ್ಮ 3,000 ಹೆಚ್ಚಿನ ಸಹಾಯ ಮಾಡಿ ಅಂತ, ಅವರು ಇಲ್ಲ ಸರ್ ಎಲ್ಲ ಹುಡ್ಕೊಳ್ಳೋದು 40-50 ವರ್ಷನ ಕೊಡೋಕ್ಕಾಗೋದು ಅಂತೇಳಿದ್ರು. ನಾನು ಖುದ್ದಾಗೋಗಿ ಅವ್ರನ್ನ ಕರ್ಕೊಂಡ್ಬಂದು ನೀರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ, ಯಾರು ಬಡವ್ರಿದ್ದಾರೆ ಕಡು ಬಡವರು ಅವ್ರಿಗೆ ಸೇರಲಿ ಅಂತ ಹೇಳಿದಾಗ ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡಿದಾಗ 80 ಮನೆ ಸಿಗ್ತಾವೆ ಅವ್ರಿಗೆ ಕಡು ಬಡವರು ಅಂತ. ಅಂದರೆ ನಮ್ಮೂರಲ್ಲಿ ಇನ್ನೂ ಒಂದು 100 ಮನೆ ಮೇಲೆ ಇದೆ ಅಲ್ಲೇ ಪ್ರೆಸೆಂಟ್ ಕಡುಬು ಬಡವರು, ಅವ್ರು ಬರೀ 80 ಕಿಟ್ ಕೊಟ್ಟರು. ಇನ್ನು ಅವ್ರು 80 ಕಿಟ್ ಕೊಟ್ಟಾಗ ಇನ್ನು ಮಿಕ್ಕಿರೋ ಜನ ಪಾಪ ಅವ್ರೇನು ಮಾಡ್ತಾರೆ ಇನ್ನೆಲ್ಲ ಸೀಟ್ ಮೇಲೆ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಸಜೆಸ್ಟ್ ಕಳಿಸ್ತೀರಿ. ಏನಪ್ಪ ಈ ಥರ ಇದೆ, ನಾವು ಒಂದು 200 ಕಿಟ್ಟು ನಮ್ಮ ಕೈಯಿಂದ ನಾವು ಕೊಡಿಸ್ತೀರಿ, ನೀವೇನು ಮಾಡಿ ಊರಲ್ಲಿ ಹಂಚಿಬಿಡಿ ಎಲ್ಲರೂ ಟೋಟಲ್ ಹಂಚಿಬಿಡಿ ಎಲ್ಲ ಮನೆಗೆ ಬಿಡಿ ಎಲ್ಲ ಮನೆಗೆ ಕೊಟ್ಬಿಡಿ ಅಂತ ಹೇಳಿದ್ರಿ. ಆಮೇಲೆ ನಾವು ವಿಶೇಷವಾಗಿ ಹೋಗ್ಬಿಟ್ಟು ಈಗ 3 ದಿನದಿಂದ ಟೋಟಲ್ 320 ಕಿಟ್ಟು ಹೊಸದಾಗಿ ಮಾಡಿಸಿ ಏನು ಅವ್ರು ಕೊಟ್ಟಿದ್ದಾರೋ ಇವಾಗ ನಾವು ಮತ್ತೆ 80 ಕಿಟ್ ಕೊಟ್ಟಿದ್ದಾರೆ ಅವರು, ಅವರೇ ಬಂದು ಖುದ್ದಾಗಿ ಕಂಪ್ನಿಯರೇ ಕೊಟ್ಟಿದ್ದಾರೆ. ಇನ್ನು ಉಳಿಕೆ ಏನಿದೆಯೋ 205 ಕಟ್ಟು ಅದು ನಮ್ಮ ಸ್ವಂತ ಖರ್ಚಿನ ನಾವು ಖರ್ಚು ಮಾಡಿ ಈಗ ಒಂದು ವಾರದಿಂದ ಎಲ್ಲ ರೈತರಿಂದನೇ ನೇರ ತರಕಾರಿ ಖರೀದಿ ಮಾಡಿ ಇಲ್ಲೇ ಹಳ್ಳಿಯಲ್ಲೇ ಪ್ಯಾಕ್ ಮಾಡಿ ರೇಷನ್ ಇರ್ಬೋದು ಅಕ್ಕಿ ಇರ್ಬೋದು ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಮನೆ ಮನೆಗೂ ಕೊಟ್ಟಿದ್ದೀರಿ. ಆದರೆ ಇಬ್ಬರು ಕಂಪ್ನಿಯವ್ರು ಬಂದಾಗ ಅದರಲ್ಲಿ ಊರದೇ ರೀತಿ ಅವ್ರನ್ನ ಯಾರು ಇವರು ಅವ್ರನ್ನ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ, ಏನೋ ಅವರು ಯಾವ್ದೋ ಕಡುಬಡ್ರಿ ಕೊಡೋದಕ್ಕೆ ಕೊಟ್ಟರೆ ಎಲ್ಲರಿಗೂ ಕೊಡಿಲ್ಲ ಮನೆ ಊರಿಂದ ಆಚೆಗೆ ಆಚೆಗೆ ಹೋಗಿ ನೀವು ಅಂತ ಕೂಡ ಮಾತಾಡಿದ್ದಾರೆ. ನಾನು ಈ ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳ್ತೀನಿ, ರಾಜಕೀಯ ಬಂದಾಗ ಸೋಲು ಗೆಲುವು ಮಾಮೂಲಿ, ಗೆದ್ದೋರೇ ಊರಲ್ಲಿ ಕೆಲಸ ಮಾಡಬೇಕಾದ ತಪ್ಪು. ಈಗ ನೀವು ಸೋತಿರೋರು ನೀವು ಬನ್ನಿ ಜನರ ಮುಂದೆ ಬನ್ನಿ, ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಒಂದು ಯಾವುದೋ 20 ಮನೆಗೋ 30 ಮನೆಗೋ ಮಾಡಿ ಮಾಡಿಬಿಟ್ಟು ಮುಂದಿನಲ್ಲಿ ನೀವು ಹೋಗಿ ಜನರ ಮುಂದೆ ಏನು ಮಾಡಿದ್ರೆ ನೀವು ಸುಮ್ಮ ಸುಮ್ಮನೆ ಬಂದ್ಬಿಟ್ಟು ಅವ್ರು ಕೆಲಸ ಮಾಡೋರು ನೀವು ಡಿಸ್ಟರ್ಬ್ ಮಾಡ್ಕೊಳ್ಳಿ ಮಾಡಿದ್ರೆ ನಾವು ಇದ್ರ ಈ ಮಾಧ್ಯಮ ಮುಖಾಂತರ ನೀವು ಕರೆಕ್ಟಾಗಿ ಹೇಳ್ತೀರಿ ನ್ಯಾಯ ಹೇಳ್ತಾ ಇದ್ದೀರಿ. ನಿಮ್ಗೆ ಏನಾದರೂ ಜನರ ಮೇಲೆ ಕಾಳಜಿ ಇದ್ದರೆ ನೇರ ಹೋಗಿ ನೀವು ನಿಮ್ಮ ಕೈಯಲ್ಲಿ ಸಹಾಯ ಮಾಡಿ, ಸೋತು ಬಿದ್ದೀರಿ ಸೋತಿದ್ದೀರಿ ಅಂದ್ಬಿಟ್ಟು ನಾವು ಮನೇಲಿ ಇರೋದು ತಪ್ಪದು. ಜನಸೇವೆ ಮಾಡೋದಕ್ಕೆ ರಾಜಕೀಯ ಗೆದ್ದು ನಾವು ಮಾಡಬೇಕನ್ನೋದಿಲ್ಲ, ಸೋತು ಮನೇಲಿದ್ದು ಜನರನ್ನ ಸಹಾಯ ಮಾಡ್ಬೋದು. ನೀವು ಮನೇಲೆ ಕುತ್ಕೊಂಡು ನಾವು ಏನು ಮಾಡಲ್ಲ ಏನು ಮಾಡಲಿ ಎಂದು ಎಲೆಕ್ಷನ್ ಬಂದಾಗ ನೀವು ಜನರ ಮುಂದೆ ಹೋಗ್ತೀರಾ, ಅವಾಗ ಯಾವ ಥರ ನಿಮ್ಮ ಜನ ಆಯ್ಕೆ ಮಾಡ್ತಾರೆ? ಅದಕ್ಕೆ ನೀವು ಇದೇ ನಾನು ಇನ್ನು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ, ಇದೇ ಕೊನೆ. ಇನ್ನೇನಾದರೂ ನೆಕ್ಸ್ಟ್ ಟೈಮ್ ನೀವು ಈಗ ಅಜಿಮ್ ಪ್ರೇಮ್ಜಿಯವ್ರು ಬಂದಿರೋದು ಕಡುಬಡವ್ರು ಕೊಡೋದಕ್ಕೆ 80 ಜನ ನೀವು ಕೊಡಬೇಡಿ ಊರಿಂದ ಹೋಗಿ ಅಂತ ಅವ್ರ ಮೇಲೆ ಗಲಾಟೆ ಮಾಡಿದ್ರಿ ನೀವು ಮೊನ್ನೆ. ನೀವು ಯಾರು ಅವ್ರ ಮೇಲೆ ಗಲಾಟೆ ಮಾಡೋದಕ್ಕೆ? ಯಾರು ಸರ್ ಅವರು ಯಾರು? ಈಗ ಅವರ ಅರ್ಥ ಆಗುತ್ತೆ ಮಾಧ್ಯಮ ನಾನು ಹೇಳ್ತಾ ಇದ್ನಲ್ಲ, ಈಗ ಕೊಟ್ಟರೆ ನಮಗೂ ಕೊಡಿ ಇಲ್ಲಾಂದ್ರೆ ಅವ್ರು ಕೊಡಬೇಡಿ ಅಂದರೆ ಅವಾಗ ಬಡ್ರು ಬಂದಿರೋ ಅನ್ನೋದು ನಾವು ಕಿತ್ಕೋಬೇಕಾ? ನಮಗೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು 10 ಜನ ಮನೆಕಾರ ಕೊಡಿಸ್ಬೇಕು ನಾವು. ನಾವು ಬಂದಿಲ್ಲ ಅಂದ್ರೆ 10 ಜನ ಸಹಾಯ ಇಲ್ಲಿ ತಗೋಬೇಕು. ರಾಜಕೀಯ ಉದ್ದೇಶ ಬೇಡ, ಹಾ ರಾಜಕೀಯ ಉದ್ದೇಶ ಬೇಡ, ರಾಜಕೀಯ ಬಂದ ರಾಜಕೀಯ ಮಾಡಿ. ನಾವು ಸೋತ್ವಿ, ನಿಮಗೂ ಮತ ಕೊಟ್ಟಿದ್ದಾರೆ ಊರು ಜನ, 100 ಕೊಟ್ಟಿದ್ದಾರೋ 200 ಮತ ಕೊಟ್ಟಿದ್ದಾರೋ ನಿಮಗೂ ಮತ ಕೊಟ್ಟಿದ್ದಾರೆ, ಆ ಮತ ಇವ್ರಿಗೆ ಬಂದು ನೀವು ಮಾಡಿ ನಿಮ್ಗೆ ಕೈಲಾಗುತ್ತೆ ಸಹಾಯ. ಈಗ ಮೊನ್ನೆ ಇದೇ ಒಂದು 20 ಬ್ಯಾಕ್ ಸರ್ 20 ಲಾಸ್ಟ್ ಮಂತು ನಮ್ಮ ಮಗ ಬರ್ತಾ ಇದ್ದೆ ಅಂದ್ಬಿಟ್ಟು ಊರಿಗೆ ನಾವು ಊಟ ಹಾಕ್ಸ್ಬೇಕು ಅಂದ್ಬಿಟ್ಟು ಜನರು ಯಾರು ಕರೆದಿಲ್ಲ, ಎಲ್ಲ ಮಾಡಿ ಟೋಟಲ್ ಅಲ್ಲೇ ಒಂದು ಹತ್ರ ಎಲ್ಲ ಬಿರಿಯಾನಿ ಮಾಡಿ ಮನೆ ಮನೆಗೂ ಮನೆ ಮನೆಗೆ ಊಟ ಪಾಪ ಹಸಿದವ್ರು ಊಟ ಮಾಡಲಿ, ಮನೆ ಮನೆಗೂ 2 ಬಿರಿಯಾನಿ ಕೊಟ್ಟರಿ, ಅದಗೂ ಇವ್ರು ಕಿಕ್ ಇದು ಮಾಡಿದರೆ ಏನು ಬಿರಿಯಾನಿ ಹಚ್ಚಿದ್ದಾರೆ ಅಂತ. ನಮ್ಮ ಕೈಯಲ್ಲಿ ಆಗಿದ್ದು ನಾವು ಬಡ್ರು ಕೊಡ್ತಾ ಇದ್ದೀರಿ, ನೀವು ಅನ್ನ ರಸ ಹಾಕಿ ನಕ್ಷೆ ಕಲ್ತಾರದು, ನೀವು ಅನ್ನ ರಸ ಹಾಕಿ ನಮ್ಮ ಕೈಯಲ್ಲಿ ಆಗ ನಾವು ಮಾಡ್ತಾ ಇದ್ದೀರಿ ಮುಖಾಂತರ. ಇದನ್ನ ನಮಗೆ ಈಗ ಟೋಟಲ್ಲು ನಮ್ಮ 250 ಕಿಟ್ಟು ಕೊಟ್ಟಿದ್ದೀರಿ, ನಮ್ಮ ಆಟೋ ಚಾಲಕರಿಗೆ ಪಾಪ ಸಹಾಯಧನ ಅಂದ್ಬಿಟ್ಟು ಒಂದು 1,000 ರೂಪಾಯಿ ಸಹಾಯಧನ ಮಾಡಿಸಿದ್ದೀರಿ. ಈಗ ಮತ್ತೆ ಇವರಿದ್ದಾರೆ ನಮ್ಮ ಅಂಗನವಾಡಿ ಮೇಡಮ್ನು ಆಶಾ ಕಾರ್ಯಕರ್ತರು ಇನ್ನು ಅಲ್ಲಿದ್ದಾರೆ, ಅವ್ರಿಗೂ ನಾವು ಕಿಟ್ ಕೊಟ್ಟು ಅವ್ರಿಗೂ ನಮ್ಮ ಕೈಲಾಗ ಸಹಾಯಧನ ಮಾಡಿ ಈ ಕೋವಿಡ್ ಇದ್ರೆ ಒಳ್ಳೆ ಕೆಲಸ ಮಾಡಿರ್ತಾರೆ ಅವರು, ಎಲ್ರಿಗೂ ಅಭಿನಂದನೆ. ಇವತ್ತಿನ ದಿನಾಂಕ ನಮ್ಮ ಹಳ್ಳಿಗೆ ನಮ್ಮ ಶಾಸಕರಾದಂಥ ಬಿ ಶಿವಣ್ಣವರು, ಆಮೇಲೆ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂಥ ಪವಿತ್ರ ಜಯಪ್ರಕಾಶ್ ಅವರು, ನಮ್ಮ ತಾಲೂಕು ಉಪಾಧ್ಯಕ್ಷರಾದಂಥ ಚಂದ್ರಕಲಾ ಟಿ ವಿ ಒಬ್ಬರು, ಮತ್ತು ನಮ್ಮ ಈ ಸ್ಥಳೀಯ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಸುಲೋಚನಾ ರವಿಕುಮಾರ್ ಅವರು, ಮತ್ತು ಸದಸ್ಯರಾದಂಥ ರೇಖಾ ಟಿ ಚೇತನ್ ಅವರು, ಮತ್ತು ನಮ್ಮ ರಮೇಶ್ ಅವರು, ನಮ್ಮ ಈ ಭಾಗದ ಮುಖಂಡರಾದಂಥ ಬಾಬು ರೆಡ್ಡಿ ಅವರು ಸಹ ಆಗಮಿಸಿದ್ದಾರೆ. ಇವ್ರಿಗೆಲ್ಲರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೇ ರೀತಿ ನಮ್ಮ ಕೈಲಾಗದಂಥ ಜನಕ್ಕೆ ಮುಂದಿನ ದಿನದಲ್ಲಿ ಒಳ್ಳೇದು ಮಾಡ್ತೀರ ತಿಳ್ಕೊಂಡು ಧನ್ಯವಾದ. ನಮ್ಮ ಬಿಕ್ಕನಹಳ್ಳಿಯಲ್ಲಿ ಈ ದಿನ
ಬಾಬಣ್ಣ ಅವರು ಆಗಿರ್ಬೋದು, ಜಿ ಪವಿತ್ರ ಜಿ ಪ್ರಕಾಶ್ ಅವರಾಗಿರ್ಬೋದು, ನಮ್ಮ ಎಮರೆ ಪಂಚಾಯತ್ ಸದಸ್ಯರು ಎಲ್ಲ ಸೇರಿ ಒಂದು ಮೊದಲಿಗೆ ನಾವು ಮಾಡಿದ್ದೆ ಒಂದು ಲೇಡಿ ಚೇರ್ಮನ್ ಮಾಡಬೇಕು ಅಂತ ಹೆಂಗಸರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ಆ ಮುಖಾಂತರ ಒಂದು ಎಮರೆ ಗ್ರಾಮ ಪಂಚಾಯತಿಯಲ್ಲಿ ಲಸಿಕೆ ಇರ್ಬೋದು, ಮಾಸ್ಕ್ ವಿತರಣೆ ಇರ್ಬೋದು, ಫುಡ್ ಕಿಟ್ ಇರ್ಬೋದು, ಎಲ್ಲವನ್ನು ಎಲ್ಲ ಮೆಂಬರ್ಗಳಿಗೂ ಸಮಾನವಾಗಿ ಹಂಚಿಕೊಂಡು ಎಲ್ಲರಿಗೂ ಒಂದು ಚೆನ್ನಾಗಿ ನಮ್ಮ ಪಂಚಾಯತಿನ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಆದರೆ ನಾವು ಹೊಸಳ್ಳಿಯಿಂದ ನಾವು ನಮ್ಮೂರು ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು, ಗಿಡಗಳನ್ನ ನೆಡಬೇಕು ಅಂತ ಕೇಳ್ಕೊಂಡಾಗ ಅವರು ಏನು ತೊಂದರೆ ಮಾಡಿದಿರಾ, ನಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಹೊಸಳ್ಳಿಯಿಂದನೇ ಸ್ಟಾರ್ಟ್ ಮಾಡೋಣ, ಎಲ್ಲ ಹಳ್ಳಿಗಳಲ್ಲೂ ಒಂದು ಇಲ್ಲಿಂದಲೇ ಸ್ಟಾರ್ಟ್ ಮಾಡಿ ಗಿಡಗಳು ನೆಡೋಣ ಅಂದ್ಬಿಟ್ಟು ಒಂದು ನಮಗೆ ಕಾಲಾವಕಾಶ ಕೊಟ್ಟರು, ಎಲ್ಲ ಬಂದರು. ನಮಗೆ ಶಾಸಕರು ನಮ್ಮ ಟೈಮ್ಗೆ ಅವರು ಬಂದು ಅವರು ಚಾಲನೆ ಕೊಟ್ಟರು, ಬಾಬಣ್ಣ ಅವರು ಬಂದರು. ಮುಖ್ಯವಾಗಿ ಇದಕ್ಕೆಲ್ಲೂ ನಾವು ಇಷ್ಟು ಮಾಡ್ತಾಯಿದ್ದೀರಿ ಅಂದರೆ ಬಾಬಣ್ಣ ಅವರು ಕಾರಣ. ನಮ್ಮಿಂದ ನಮಗಿಂತ ಸ್ವಲ್ಪ ಜಾಸ್ತಿ ಮುಂದೆ ಬಂದು ಲೇಡಿ ಚೇರ್ಮನ್ ಮಾಡಬೇಕು ಅಂತ ಅವರು ಕೈ ಜೋಡಿಸಿ ಮಾಡಿದ್ದಕ್ಕೆ ಈ ದಿನ ಕೆಮರೆ ಪಂಚಾಯತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಜಯಪ್ರಕಾಶ್ರು, ಬಾಬಣ್ಣ ಅವರು, ಶಿವಣ್ಣ ಅವರು ಇದನ್ನ ಬಂದು ನಮ್ಮ ಹೊಸಳ್ಳಿಯಲ್ಲಿ ಬಂದಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಎಲ್ಲ ಥರದ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಮೆಂಬರು ಎಲ್ಲರೂ ಸೇರಿ, ಊರಿನ ಗ್ರಾಮದ ಎಲ್ಲ ಮಾಜಿ ಮೆಂಬರ್ಗಳು ಅವರೂ ಸೇರಿ ಈ ಥರ ಕೊಳಕು ಇದರಿಂದ ತುಂಬಾ ಪ್ರಾಬ್ಲಮಲ್ಲಿ ಜನ ಇದು ಮಾಡ್ತಾ ಇರೋದಕ್ಕಿಂತ ಅದನ್ನು ಕಟ್ಕೊಳಕ್ಕಾಗದಿರೋ ನೋಡಿ ಎಲ್ಲರಿಗೂ ಒಂಥರ ಮನಸ್ಸು ಇದು ಮಾಡಿ ಸಹಾಯ ಮಾಡಬೇಕು ಇವ್ರಿಗೆಲ್ಲ ಅನ್ನೋದು ಒಂದು ಒಳ್ಳೆ ಮನಸ್ಸು ಕೊಟ್ಟು ಎಮರೇವ್ ಗ್ರಾಮ ಪಂಚಾಯತಿಯಿಂದ ಒಂದು ರೇಷನ್ ಕಿಟ್ಟನ್ನು ಅವ್ರಿಗೆಲ್ಲ ತಲುಪೋ ಥರ, ಅವ್ರವ್ರ ಮನೆಗೆ ಅವ್ರವ್ರು ತಲುಪೋ ಥರ ಸಹಕಾರ ಮಾಡಿ ಎಲ್ಲರೂ ಒಂದು ಸಮಾನವಾಗಿ ಮಾಡ್ತಾ ಇರೋದಕ್ಕೆ ನಾವೆಲ್ಲರೂ ಧನ್ಯವಾದಗಳು ಖುಷಿ ಪಡ್ತಾ ಇದ್ದೀವಿ ಸರ್. ಸರಿ, ನಾವೆಲ್ಲ ಸೇರಿ ಒಂದೇ ಸಮಾನ.